ದತ್ತಪೀಠ ಹೋರಾಟಗಾರರನ್ನ ನಿಂದಿಸಿದ್ರ ಶಾಸಕರು ಅನ್ನುವಂತ ಪ್ರಶ್ನೆ ಇದೆ. ಶೃಂಗೇರಿಯ ಕಾಂಗ್ರೆಸ್ನ ಶಾಸಕರಾಗಿರುವಂತ ಟಿಡಿ ರಾಜೇಗೌಡರು ಅವಾಚ್ಯವಾಗಿ ನಿಂದಿಸಿದ್ದಾರೆ ಎನ್ನಲಾಗ್ತಾ ಇರುವಂತ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಶೃಂಗೇರಿಯ ಶಾಸಕರ ಮೇಲೆ ಈಗೊಂದು ಆರೋಪ, ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹೊಗಳಿದ್ರು ಈ ಶಾಸಕ, ಈಗ ಮತ್ತೆ ನಾಲಿಗೆಯನ್ನ ಹರಿಬಿಟ್ರ ಶಾಸಕ ಟಿಡಿ ರಾಜೇಗೌಡರು ಅನ್ನುವಂತ ಪ್ರಶ್ನೆ ಇದೆ. ನ್ಯೂಸ್ ಏಟಿನ್ಗೆ ಶಾಸಕರದ್ದು ಎನ್ನಲಾಗ್ತಾ ಇರುವಂತ ಒಂದು ಆಡಿಯೋ ಲಭ್ಯವಾಗಿದೆ. ಆ ಆಡಿಯೋದಿಂದ ಕೇಳಿದ್ದಾರೆ ಹಿಂದೂ ಕಾರ್ಯಕರ್ತರು, ರಾಜೇಗೌಡರ ವಿರುದ್ಧ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ವಿಎಚ್ಪಿ, ಬಜರಂಗ ದಳ, ಬಿಜೆಪಿಯಿಂದ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರುವಂಥದ್ದು. ಅವರ ವಾಚ್ಯವಾಗಿ ನಿಂದಿಸಿದ್ದಾರೆ, ನಮ್ಮನ್ನ ಅವಮಾನಿಸಿದ್ದಾರೆ ಅಂತ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮಗೆ ದತ್ತಪೀಠ ಹೌದು, ಹಿಂದೂ ಮತ್ತು ಮುಸಲ್ಮಾನರ ಒಂದು ಭಾವೈಕ್ಯತಾ ಕೇಂದ್ರ ಅದು. ನಾವು ಹೋಗಿ ಪೂಜೆ ಮಾಡಿಸ್ಕೊಬಾರದು, ಅವರು ಹೋಗಿ ಪೂಜೆ ಮಾಡಿಸ್ಕೊಬಾರ್ದು. ಅವ್ರು ಹೋಸ್ ಮಾಡ್ತಾರೆ, ನಾವು ದತ್ತಪೀಠ ಯಾತ್ರೆ ಮಾಡ್ತೀವಿ. ಇಲ್ಲ ಆಗ್ತಾರ ನಮ್ದೇ ಅವ್ರದ್ದು ಅದೇ ಬೇರೆ ಬೇರೆನೇ ಇದೆ ಜಾಗ, ಅವ್ರು ಮಾಡ್ತಾರೆ. ನಾವು ಅದಕ್ಕೆ ಕರ್ಕೊಂಡೋಗಿ ಏನು ಕುಂಕುಮ ಇಡೋದು, ಶಾಲು ಓದಿಸೋದು, ನಿಮಗೆ ಅದೇ ಅನ್ನ ಕೊಡುತ್ತೆ, ನಿಮಗೆ ಅದೇ ಜಮೀನು ಕೊಡುತ್ತೆ, ಅದೇ ರೋಡ್ ಮಾಡಿಕೊಡ್ತದೆ, ಅದೇ ಮನೆ ಕೊಡುತ್ತೆ. ಇದೆಯಲ್ಲ ಈ ಧೋರಣೆ ಬಿಟ್ಬಿಡಿ. ಅವ್ರ ಮನೆ ಹಾಳು, ಯಾರು ರೆಕಾರ್ಡ್ ಮಾಡ್ಬಿಡ್ರಿ, ಬೈತೀನಿ ನಾನು. ಮನೆ ಹಾಳ್ರಿ ಅವರು, ನಿಮ್ಮಂತ ಅಯೋಧ್ಯೆಯಲ್ಲಿ ಬಲಿ ಕೊಡ್ತು ಗೊತ್ತಾ ನಿಮ್ಗೆ? ಯಾರು ಸತ್ತರಿದ್ದಾರೆ ಇಲ್ಲಿ ನಿಮ್ಮೂರಲ್ಲಿ? ಲಕ್ಷಾಂತರ ಜನ ಸಾಯಿಸಿದ್ರು ತರ್ಕೊಂಡೋಗಿ ಬಾಬ್ರಿ ಮಸೀದಿ ಹೊಡಿಯಕ್ಕೆ ಹೋಗಿ. ನೀವು ಶಾಲು ಹೊತ್ಕೊಂಡು ಕುಂಕು ದತ್ತಪೀಠ ಅನ್ನ ಕೊಡ್ತೇನೆ ನಿಮಗೆ. ದತ್ತಪೀಠ ಹೌದು, ನಮ್ಮ ಹಿಂದೂ ಮತ್ತು ಮುಸಲ್ಮಾನರ ಒಂದು ಭಾವೈಕ್ಯತಾ ಕೇಂದ್ರ ಅದು. ನಾವು ಹೋಗಿ ಪೂಜೆ ಮಾಡಿಸ್ಕೊಬಾರದು, ಅವರು ಹೋಗಿ ಪೂಜೆ ಮಾಡಿಸ್ಕೊಬಾರ್ದು. ಅವ್ರು ಹೋಸ್ ಮಾಡ್ತಾರೆ, ನಾವು ದತ್ತಪೀಠ ಯಾತ್ರೆ ಮಾಡ್ತೀವಿ. ಇಲ್ಲ ಆಗ್ತಾರ ನಮ್ದೇ ಬಿಕಾಸ್ ಅವ್ರದ್ದು ಅದೇ ಬೇರೆ ಬೇರೆನೇ ಇದೆ ಜಾಗ, ಅವ್ರು ಮಾಡ್ತಾರೆ. ನಾವು ಅದಕ್ಕೆ ಕರ್ಕೊಂಡೋಗಿ ಏನು ಕುಂಕುಮ ಇಡೋದು, ಶಾಲು ಓದಿಸೋದು, ನಿಮಗೆ ಅದೇ ಅನ್ನ ಕೊಡುತ್ತೆ, ನಿಮಗೆ ಅದೇ ಜಮೀನು ಕೊಡುತ್ತೆ, ಅದೇ ರೋಡ್ ಮಾಡಿಕೊಡ್ತದೆ, ಅದೇ ಮನೆ ಕೊಡುತ್ತೆ. ಇದೆಯಲ್ಲ ಈ ಧೋರಣೆ ಬಿಟ್ಬಿಡಿ. ಅವ್ರ ಮನೆ ಹಾಳು, ಯಾರು ರೆಕಾರ್ಡ್ ಮಾಡ್ಬಿಡ್ರಿ, ಬೈತೀನಿ ನಾನು. ಮನೆ ಹಾಳ್ರಿ ಅವರು, ನಿಮ್ಮಂತ ಅಯೋಧ್ಯೆಯಲ್ಲಿ ಬಲಿ ಕೊಡ್ತು ಗೊತ್ತಾ ನಿಮ್ಗೆ? ಯಾರು ಸತ್ತರಿದ್ದಾರೆ ಇಲ್ಲಿ ನಿಮ್ಮೂರಲ್ಲಿ? ಲಕ್ಷಾಂತರ ಜನ ಸಾಯಿಸಿದ್ರು ತರ್ಕೊಂಡೋಗಿ ಬಾಬ್ರಿ ಮಸೀದಿ ಹೊಡಿಯಕ್ಕೆ ಹೋಗಿ. ನೀವು ಶಾಲು ಹೊತ್ಕೊಂಡು ಕುಂಕು ದತ್ತಪೀಠ ಅನ್ನ ಕೊಡ್ತೇನೆ ನಿಮಗೆ. ದತ್ತಪೀಠ ಹೌದು, ನಮ್ಮ ಹಿಂದೂ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ. ವೀರೇಶ, ಎಲೆಕ್ಷನ್ ಟೈಮ್ನಲ್ಲಿ ರಾಜಕಾರಣಿಗಳು ಕೊಡುವಂಥ ಒಂದೊಂದು ಹೇಳಿಕೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ. ಈಗ ರಾಜೇಗೌಡರ ಹೇಳಿಕೆ ಬಿಜೆಪಿಗೆ ಯಾವ ರೀತಿಯಾಗಿ ಅಸ್ತ್ರ ಆಗಿದೆ, ಹಿಂದೂ ಸಂಘಟನೆಗಳು ಈ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾವೆ. ಆ ಪೃಥ್ವಿ, ಏನು ಈಗ ಶೃಂಗೇರಿ ಶಾಸಕರು ಒಂದು ರೀತಿಯಲ್ಲಿ ನಾಲಿಗೆಯನ್ನ ಹರಿಬಿಟ್ಟು ಏಕವಚನದಲ್ಲಿ ಮಾತನಾಡಿರುವ ಆಡಿಯೋ ಈಗ ಒಂದು ಸದ್ಯ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಇದ್ರ ವಿರುದ್ಧ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಒಂದ್ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಅಂದ್ರೆ ರಾಜೇಗೌಡರು ಮಾತನಾಡಿರುವ ಆಡಿಯೋದಲ್ಲಿ ಹಿಂದೂ ಸಂಘಟನೆಯ ವಿರುದ್ಧ ಒಂದ್ ರೀತಿಯಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿರುವಂತದ್ದು. ಅಂದ್ರೆ ನೀವು ದತ್ತಪೀಠ ಆಗಿರ್ಬೋದು, ರಾಮ ಅಯೋಧ್ಯೆ ಹೋರಾಟದಲ್ಲಿ ಹೋರಾಡಿದ್ರೆ ನಿಮಗೆ ಯಾವುದೇ ರೀತಿಯ ಹೊಟ್ಟೆ ತುಂಬುವುದಿಲ್ಲ, ಕುಂಕುಮ ಇಟ್ಸ್ಕೊಂಡು ನಿಮಗೆ ಅವರು ಕುಂಕುಮ ಹಾಕಿ ಕಳಿಸ್ತಾರೆ, ಆದ್ರೆ ಅಲ್ಲಿ ಹೊಟ್ಟೆ ತುಂಬುವುದಿಲ್ಲ. ಈ ಹೋರಾಟದಿಂದ ನಿಮ್ಗೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಜೊತೆಗೆ ಏಕವಚನದಲ್ಲೂ ಕೂಡ ಅಂದ್ರೆ ನಾನು ಬೈತೇನೆ, ಇದನ್ನ ಯಾರು ರೆಕಾರ್ಡ್ ಮಾಡ್ಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿ ನಂತರ ಏಕವಚನದಲ್ಲೂ ಕೂಡ ಮಾತನಾಡಿರುವಂತ ಆಡಿಯೋ ಈಗ ಸದ್ಯ ಎಲ್ಲೆಡೆ ವೈರಲ್ ಆಗ್ತಿರುವಂತದ್ದು. ಇದೊಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಇದ್ರ ವಿರುದ್ಧ ಕೂಡ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಸ್ಟೇಟಸ್ಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ರಾಜೇಗೌಡರ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು. ನೀವು ಕೂಡಲೇ ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕನ್ನೋ ಒಂದು ಮಾತನ್ನು ಕೂಡ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹೇಳ್ತಿರುವಂತದ್ದು. ಅಂದ್ರೆ ಈ ಹಿಂದೆ ಪಾಕ್ ಪ್ರಧಾನಿಯನ್ನ ಹೊಗಳಿ ಮಾತನಾಡಿದ್ದಂತ ರಾಜೇಗೌಡರು ಈಗ ಹಿಂದೂ ಸಂಘಟನೆಯ ಕೆಂಗಣಿಗೆ ಗುರಿಯಾಗಿರುವಂತದ್ದು. ನಿಮ್ಮ ದತ್ತಪೀಠ ಅಯೋಧ್ಯೆ ಹೋರಾಟ ಮಾಡಿದ್ರೆ ನಿಮ್ಗೆ ಯಾವ್ದೇ ರೀತಿಯ ಹೋರಾಟ ಹೊಟ್ಟೆ ತುಂಬುವುದಿಲ್ಲ, ನೀವು ಇದನ್ನೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿರೋ ಈಗ ಆಡಿಯೋ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.